नमस्ते, लेट अस मूव टू द नेक्स्ट सेशन, ऑर्गेनाइजेशनल डेवलपमेंट। सो इन दिस क्लास वी आर गोइंग टू स्टडी द मीनिंग एंड डेफिनेशन, कैरेक्टरिस्टिक्स, ऑब्जेक्टिव्स एंड बेनिफिट्स। सो इन द प्रीवियस क्लास वी हैड स्टडीड अबाउट ओवरकमिंग रेसिस्टेंस टू चेंज इम्प्लीकेशंस। द ऑब्जेक्टिव ऑफ टुडेज क्लास टू नो द कॉन्सेप्ट ऑफ ऑर्गेनाइजेशनल डेवलपमेंट, to understand the features, benefits and objectives of organizational development. Session outcomes: it helps to know the concept of organizational development, it helps to understand the features, benefits and objectives of organizational development. Okay, the meaning and definition. Organizational development is an educational strategy which focuses on the whole culture of the organization in order to bring about planned change. ಸೊ ಇನ್ ಆರ್ಡರ್ ಟು ಬ್ರಿಂಗ್ ಅಬೌಟ್ ಪ್ಲಾನ್ ಚೇಂಜ್, ನಾವು ಹೊಸ ಬದಲಾವಣೆಯನ್ನು ತರುವಾಗ ಪ್ಲ್ಯಾನ್ಡ್ ಚೇಂಜ್, ಓಕೆ, ನಾವು ಕರೆಕ್ಟಾಗಿ ಯೋಚನೆ ಮಾಡಿ ಅದಕ್ಕೊಂದು ಯೋಜನೆಗಳನ್ನು ತಯಾರಿಸಿ ಆ ಬದಲಾವಣೆಯನ್ನು ತರ್ತೇವಲ್ಲ, ಆಗ ಆರ್ಗನೈಸೇಷನ್ ಡೆವಲಪ್ಮೆಂಟ್ ಬೇಕಾಗ್ತದೆ. ಆರ್ಗನೈಸೇಷನ್ ಡೆವಲಪ್ಮೆಂಟ್ ಈಸ್ ಎನ್ ಎಜುಕೇಷನಲ್ ಸ್ಟ್ರಾಟಜಿ, ಇದೊಂದು ಶೈಕ್ಷಣಿಕ ಕಾರ್ಯತಂತ್ರ, ಓಕೆ, ವಿಚ್ ಫೋಕಸಸ್ ಆನ್ ದ ಹೋಲ್ ಕಲ್ಚರ್ ಆಫ್ ದ ಆರ್ಗನೈಸೇಷನ್. ಇದು ಸಂಸ್ಥೆಯ ಸಂಪೂರ್ಣ ಸಂಸ್ಕೃತಿಯ ಕೇಂದ್ರೀಕರಿಸ್ತದೆ. ಯಾಕೆ? ಇನ್ ಆರ್ಡರ್ ಟು ಬ್ರಿಂಗ್ ಅಬೌಟ್ ಪ್ಲಾನ್ಡ್ ಚೇಂಜ್, ಯೋಜಿತ ಬದಲಾವಣೆಯನ್ನು ತರಲಿಕ್ಕೆ, ರೈಟ್? ಸೊ ಆರ್ಗನೈಸೇಷನ್ ಡೆವಲಪ್ಮೆಂಟ್ ಇಟ್ ಈಸ್ ಅನ್ ಎಜುಕೇಷನ್ ಸ್ಟ್ರಾಟಜಿ ವಿಚ್ ಫೋಕಸಸ್ ಆನ್ ದ ಹೋಲ್ ಕಲ್ಚರ್ ಆಫ್ ದ ಆರ್ಗನೈಸೇಷನ್ ಇನ್ ಆರ್ಡರ್ ಟು ಬ್ರಿಂಗ್ ಅಬೌಟ್ ಪ್ಲಾನ್ ಚೇಂಜ್. ಅಕಾರ್ಡಿಂಗ್ ಟು ಬರ್ಕಿ, ಆರ್ಗನೈಸೇಷನ್ ಡೆವಲಪ್ಮೆಂಟ್ ಈಸ್ ಅ ಪ್ಲಾನ್ಡ್ ಪ್ರೋಸೆಸ್ ಆಫ್ ಚೇಂಜ್ ಇನ್ ಅನ್ ಆರ್ಗನೈಸೇಷನ್ಸ್ ಕಲ್ಚರ್. ಯಾವತ್ತು ಆರ್ಗನೈಸೇಷನ್ ಡೆವಲಪ್ಮೆಂಟ್ ಅಂತ ಹೇಳಿದ್ರೆ, ಚೇಂಜ್ ಅನ್ನು ತರುವಾಗ ನಾವು ಅದಕ್ಕೆ ಏನಾದರೂ ಸ್ಟ್ರಾಟಜಿಯನ್ನು, ಈಗ ಬದಲಾವಣೆ ತರ್ತೇವೆ ಅಂತ ಹೇಳುವಾಗ ಅದಕ್ಕೆ ಏನಾದರೂ ನಾವು ಪ್ಲಾನ್ ಮಾಡಬೇಕು ಅಲ್ವಾ. ಆ ಪ್ಲಾನಲ್ಲಿ ಒಂದು ಪಾರ್ಟ್ ಆರ್ಗನೈಸೇಷನ್ ಡೆವಲಪ್ಮೆಂಟ್. ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಆರ್ಗನೈಸೇಷನ್ ಡೆವಲಪ್ಮೆಂಟ್, ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್, ಏನೆಲ್ಲ ಗುಣಲಕ್ಷಣಗಳು ಇದರದ್ದು ಅಂತ. ಇಟ್ ಫೋಕಸಸ್ ಆನ್ ದ ಹೋಲ್ ಆರ್ಗನೈಸೇಷನ್ ಟು ಎಶ್ಯೂರ್ ದ್ಯಾಟ್ ಆಲ್ ದ ಪಾರ್ಟ್ಸ್ ಆಫ್ ದ ಆರ್ಗನೈಸೇಷನ್ ಆರ್ ವೆಲ್ ಕೋಆರ್ಡಿನೇಟೆಡ್. ಇಟ್ ಫೋಕಸಸ್ ಆನ್ ದ ಹೋಲ್ ಆರ್ಗನೈಸೇಷನ್. ಆರ್ಗನೈಸೇಷನ್ ಡೆವಲಪ್ಮೆಂಟ್ ಮಾಡುವಾಗ ಬರೀ ಒಂದು ಪಾರ್ಟ್ ಮಾತ್ರ ಅದರ ಬಗ್ಗೆ ಗಮನ ಹರಿಸೋದಿಲ್ಲ, ಇಡೀ ಆರ್ಗನೈಸೇಷನ್ ಮೇಲೆ ಗಮನ ಹರಿಸ್ತೇವೆ. ಅಂದರೆ ಸಂಸ್ಥೆಯ ಎಲ್ಲ ಭಾಗಗಳು ಉತ್ತಮವಾಗಿ ಸಮನ್ವಯಗೊಂಡಿವೆ ಎಂದು ಖಚಿತಪಡಿಸಿಕೊಳ್ಳಲು ಇದು ಇಡೀ ಸಂಸ್ಥೆಯ ಮೇಲೆ ತನ್ನ ಗಮನವನ್ನು ಕೇಂದ್ರೀಕರಿಸ್ತದೆ. ಯಾವುದು ಕೂಡ ಬಿಟ್ಟು ಹೋಗಬಾರ್ದು ಡೆವಲಪ್ಮೆಂಟಲ್ಲಿ. ದೆನ್ ಇಟ್ ಈಸ್ ಕನ್ಸರ್ನ್ ವಿತ್ ದ ಇಂಟ್ರಾಕ್ಷನ್ ಆ್ಯಂಡ್ ಇಂಟರ್ ರಿಲೇಷನ್ ಅಮಂಗ್ ಇಟ್ಸ್ ವೇರಿಯಸ್ ಸಬ್ ಸಿಸ್ಟಮ್ಸ್ ಆ್ಯಸ್ ಇಟ್ ಯುಟಿಲೈಸಸ್ ದ ಸಿಸ್ಟಮ್ಸ್ ಮಾಡೆಲ್. ಅದು ಸಿಸ್ಟಮ್ಸ್ ಮಾಡೆಲ್ ಅಂದರೆ ಆರ್ಗನೈಸೇಷನ್ ಅನ್ನು ಓಪನ್ ಸಿಸ್ಟಮ್ ಅಂತ ಕನ್ಸಿಡರ್ ಮಾಡ್ತದೆ. ಓಕೆ, ಹಾಗಿರುವಾಗ ಓಪನ್ ಸಿಸ್ಟಮ್ ಇರುವಾಗ ಇಂಟ್ರಾಕ್ಷನ್ ಇರ್ತದೆ ಅಲ್ಲಿ. ಈಗ ಒಂದು ಓಪನ್ ಸಿಸ್ಟಮ್ ಇದ್ದಾಗ ಅದರ ಒಳಗಿನ ಕೆಲವು ಭಾಗಗಳ ನಡುವೆ ಸಂವಹನ ನಡೀತದೆ, ಅಥವಾ ಹೊರಗಿನ ಫೋರ್ಸಸ್ ಅದಕ್ಕೆ ಎಫೆಕ್ಟ್ ಆಗ್ತದೆ. ಸೊ ಇದೆಲ್ಲವನ್ನು ಕೂಡ ಗಮನಕ್ಕೆ ತಗೊಳ್ತದೆ. ಇಟ್ ಈಸ್ ಕನ್ಸರ್ನ್ ವಿತ್ ದ ಇಂಟ್ರಾಕ್ಷನ್ ಆ್ಯಂಡ್ ಇಂಟರ್ ರಿಲೇಷನ್ಶಿಪ್ ಅಮಂಗ್ ಇಟ್ಸ್ ವೇರಿಯಸ್ ಸಬ್ ಸಿಸ್ಟಮ್ಸ್. ಎಲ್ಲ ಅದರ ಸಬ್ ಸಿಸ್ಟಮ್, ನಾನಾಗ ಹೇಳಿದೆ ನಿಮಗೆ, ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇರ್ಬೋದು, ಮಾರ್ಕೆಟಿಂಗ್ ಇರ್ಬೋದು, ಪ್ರೊಡಕ್ಷನ್ ಇರ್ಬೋದು. ಸೊ ಒಂದಕ್ಕೊಂದು ಪೂರಕ ಆಗಿದೆ ಅಲ್ವಾ. ಸೊ ಇಂಟ್ರಾಕ್ಷನ್ ಹೇಗೆ ನಡೀತದೆ ಅದರ ಮೇಲೆ ಕೂಡ ಗಮನ ಹರಿಸ್ತದೆ. ಇಟ್ ಯೂಸಸ್ ಒನ್ ಆರ್ ಮೋರ್ ಚೇಂಜ್ ಏಜೆಂಟ್ಸ್. ಸಿ, ಒನ್ ಆರ್ ಮೋರ್ ಚೇಂಜ್ ಏಜೆಂಟ್ಸ್ ಹೂ ಸ್ಟಿಮ್ಯುಲೇಟ್ ಆ್ಯಂಡ್ ಕೋಆರ್ಡಿನೇಟ್ ದ ಚೇಂಜ್ ವಿದ್ ಇನ್ ಅ ಗ್ರೂಪ್. ಇದು ಗುಂಪಿನೊಳಗಿನ ಬದಲಾವಣೆಯನ್ನು ಉತ್ತೇಜಿಸುವ ಮತ್ತು ಸಂಯೋಜಿಸುವ ಸಲುವಾಗಿ ಚೇಂಜ್ ಏಜೆಂಟ್ಗಳನ್ನು ನೇಮಿಸ್ತದೆ ಅಥವಾ ಬಳಸ್ತದೆ. ದೇರ್ ಆರ್ ಪೀಪಲ್, ಓಕೆ, ಹೂ ಕನ್ವಿನ್ಸ್ ದ ಎಂಪ್ಲಾಯೀಸ್ ಚೇಂಜ್ ಯಾಕೆ ಬೇಕು ಅಂತ ಸಮಾಧಾನವಾಗಿ ಅವರನ್ನು ಕನ್ವಿನ್ಸ್ ಮಾಡುವಂತಹ ಚೇಂಜ್ ಏಜೆಂಟ್ಸನ್ನು ಬಳಸ್ತದೆ. ಇಟ್ ಈಸ್ ಕನ್ಸರ್ನ್ ವಿತ್ ಪ್ರಾಬ್ಲಮ್ ಸಾಲ್ವಿಂಗ್ ಅಪ್ರೋಚ್. ಪ್ರಾಬ್ಲಮ್ ಸಾಲ್ವಿಂಗ್ ಅಪ್ರೋಚ್ ಅಂದ್ರೇನು? ಸಮಸ್ಯೆಗಳನ್ನು ಪರಿಹರಿಸುವ ವಿಧಾನಕ್ಕೆ ಸಂಬಂಧಿಸಿದ್ದು. ಆರ್ಗನೈಸೇಷನ್ ಡೆವಲಪ್ಮೆಂಟ್ ಅಂತ ಹೇಳಿದ್ರೆ ಪ್ರಾಬ್ಲಮ್ ಸಾಲ್ವಿಂಗ್. ಇಟ್ ಎಂಫಸೈಸಸ್ ಲರ್ನಿಂಗ್ ಬೈ ಎಕ್ಸ್ಪೀರಿಯನ್ಸ್. ಇದು ಅನುಭವದಿಂದ ಕಲಿಕೆಗೆ ಮಹತ್ವವನ್ನು ಕೊಡ್ತದೆ. ಓಕೆ, ಆರ್ಗನೈಸೇಷನ್ ಡೆವಲಪ್ಮೆಂಟ್ ಅಂತ ಹೇಳುವಂಥದ್ದು. ಇಟ್ ಯುಟಿಲೈಸಸ್ ಗ್ರೂಪ್ ಪ್ರೊಸೆಸಸ್ ಸಚ್ ಆಸ್ ಗ್ರೂಪ್ ಡಿಸ್ಕಷನ್ಸ್, ಇಂಟರ್ ಗ್ರೂಪ್ ಕಾನ್ಫ್ಲಿಕ್ಟ್ಸ್, ಕೊಲಾಬರೇಷನ್ ಆ್ಯಂಡ್ ಕೋಆಪರೇಷನ್. ಇದು ಗುಂಪು ಚರ್ಚೆಗಳು, ಓಕೆ, ಗ್ರೂಪ್ ಡಿಸ್ಕಷನ್ಸ್, ಅಂತರ ಗುಂಪು ಸಂಘರ್ಷಗಳು. ಸೊ ಎರಡು ಗುಂಪುಗಳ ನಡುವೆ ಇರುವಂತಹ ಕಾನ್ಫ್ಲಿಕ್ಟ್ಸ್ ಇರ್ಬೋದು, ಸಂಘರ್ಷ ಇರ್ಬೋದು, ಸಹಯೋಗ ಮತ್ತು ಸಹಕಾರದಂತಹ ಗುಂಪು ಪ್ರಕ್ರಿಯೆಗಳನ್ನು
ಬಳಸಿಕೊಳ್ತದೆ. ಸಟ್ ಇಟ್ ಯುಟಿಲೈಸಸ್ ಗ್ರೂಪ್ ಪ್ರೊಸೆಸಸ್. ಓಕೆ, ತಂಡವಾಗಿ ಗುಂಪಾಗಿ ನೋಡ್ತದೆ ಅದು. ಇಟ್ ಪ್ರೊವೈಡ್ಸ್ ಫೀಡ್ಬ್ಯಾಕ್ ಡೇಟಾ ಆ್ಯಂಡ್ ಇನ್ಫಾರ್ಮೇಷನ್ ಟು ದ ಪಾರ್ಟಿಸಿಪೆಂಟ್ಸ್. ಇದು ಭಾಗವಹಿಸುವವರಿಗೆ ಪ್ರತಿಕ್ರಿಯೆಯನ್ನು ಕೊಡ್ತದೆ ಮತ್ತು ಮಾಹಿತಿಯನ್ನು ಕೊಡ್ತದೆ. ಅವ್ರು ಮಾಡಿದ್ದು ಸರಿ ಇದೆಯಾ, ಏನು ಮಾಡಬಹುದಿತ್ತು, ಏನೆಲ್ಲ ಇನ್ಫಾರ್ಮೇಷನ್ ಬೇಕಿತ್ತು, ಇದೆಲ್ಲ ಕೊಡ್ತದೆ. ಇಟ್ ಈಸ್ ಅ ಲಾಂಗ್ ಟರ್ಮ್ ಅಪ್ರೋಚ್ ಟು ಇಂಪ್ರೂವ್ ಓವರ್ಆಲ್ ಆರ್ಗನೈಸೇಷನಲ್ ಎಫೆಕ್ಟಿವ್ನೆಸ್. ಅಂದರೆ ಟೋಟಲ್ ಆಗಿ ನಮ್ಮ ಸಾಂಸ್ಥಿಕ ಪರಿಣಾಮಕಾರಿತ್ವವನ್ನು ಸುಧಾರಿಸಲು ಇದೊಂದು ದೀರ್ಘಾವಧಿಯ ವಿಧಾನವಾಗಿದೆ. ಇಟ್ ಈಸ್ ಅ ಲಾಂಗ್ ಟರ್ಮ್ ಅಪ್ರೋಚ್. ಇಟ್ ಈಸ್ ರಿಸರ್ಚ್ ಬೇಸ್ಡ್ ಆಸ್ ಮೋಸ್ಟ್ ಆಫ್ ಇಟ್ಸ್ ಇಂಟರ್ವೆನ್ಷನ್ಸ್ ಆರ್ ಬೇಸ್ಡ್ ಆನ್ ರಿಸರ್ಚ್ ಫೈಂಡಿಂಗ್ಸ್. ಇದು ಸಂಶೋಧನೆಯ ಆಧಾರದ ಮೇಲೆ ಇದೆ. ಅಂದರೆ ಅದರ ಹೆಚ್ಚಿನ ಇಂಟರ್ವೆನ್ಷನ್ಸ್ ಅಥವಾ ಏನೆಲ್ಲ ಪ್ರಾಬ್ಲಮ್ ಸಾಲ್ವಿಂಗ್ ಮೆಥಡ್ಸ್ ಇದೆ ನೋಡಿ, ಅದು ಬೇಸ್ಡ್ ಆನ್ ರಿಸರ್ಚ್ ಫೈಂಡಿಂಗ್ಸ್. ಸಂಶೋಧನೆಯ ಆವಿಷ್ಕಾರಗಳು ಅಥವಾ ಸಂಶೋಧನೆ ಮಾಡುವಾಗ ಏನೆಲ್ಲ ಅವರಿಗೆ ವಿಷಯ ಸಿಕ್ಕಿದೆ ಅದನ್ನು ಇಟ್ಕೊಂಡು ಅವರು ಹೊಸ ರೀತಿಯಂತಹ ಟೆಕ್ನಿಕ್ಸನ್ನು ಬಳಸ್ತಾರೆ, ಮೆಥಡನ್ನು ಬಳಸ್ತಾರೆ. ಸೊ ಇಟ್ ಈಸ್ ರಿಸರ್ಚ್ ಬೇಸ್ಡ್. ಆರ್ಗನೈಸೇಷನ್ ಡೆವಲಪ್ಮೆಂಟ್ ಈಸ್ ರಿಸರ್ಚ್ ಬೇಸ್ಡ್. ಆಬ್ಜೆಕ್ಟಿವ್ಸ್ ಆಫ್ ಆರ್ಗನೈಸೇಷನ್ ಡೆವಲಪ್ಮೆಂಟ್, ಉದ್ದೇಶ ಏನು, ಯಾಕೆ ಮಾಡಬೇಕು ಆರ್ಗನೈಸೇಷನ್ ಡೆವಲಪ್ಮೆಂಟ್. ಟು ಇನ್ಕ್ರೀಸ್ ಓಪನ್ನೆಸ್ ಆಫ್ ಕಮ್ಯುನಿಕೇಷನ್ ಅಮಂಗ್ ಪೀಪಲ್. ಜನರಲ್ಲಿ ಸಂವಹನದ ಮುಕ್ತತೆಯನ್ನು ಹೆಚ್ಚಿಸಲಿಕ್ಕೆ. ಅಂದರೆ ಕೆಲವು ಆರ್ಗನೈಸೇಷನಲ್ಲಿ ಎಂಪ್ಲಾಯೀಸ್ ಮಾತಾಡೋದೇ ಇಲ್ಲ, ಕರೆಕ್ಟಾಗಿ ಮಾತಾಡೋ ಇವರ ಪ್ರಾಬ್ಲಮ್ ಆಗ್ತದೆ. ಕೆಲಸದ ವಿಷಯದಲ್ಲಿ ಕ್ಲಾರಿಟಿ ಇರಬೇಕು. ಅದಕ್ಕೋಸ್ಕರ ಆ ಸಂವಹನದ ಮುಕ್ತತೆಯನ್ನು ಹೆಚ್ಚಿಸಲಿಕ್ಕೆ ಆರ್ಗನೈಸೇಷನ್ ಡೆವಲಪ್ಮೆಂಟ್ ಹೆಚ್ಚಿಸೋದೇ ಆರ್ಗನೈಸೇಷನ್ ಡೆವಲಪ್ಮೆಂಟ್ನ ಉದ್ದೇಶ. ಟು ಇನ್ಕ್ರೀಸ್ ಕಮಿಟ್ಮೆಂಟ್, ಸೆಲ್ಫ್ ಡೈರೆಕ್ಷನ್ ಆ್ಯಂಡ್ ಸೆಲ್ಫ್ ಕಂಟ್ರೋಲ್. ಬದ್ಧತೆ, ಓಕೆ, ಕಮಿಟ್ಮೆಂಟ್, ಬದ್ಧತೆಯನ್ನು, ಸ್ವಯಂ ನಿರ್ದೇಶನ, ಅವರಿಗವರೇ ಡೈರೆಕ್ಟ್ ಮಾಡುವಂಥದ್ದು, ಸೂಪರ್ವೈಸರನ್ನು ಕಾಯಲಿಕ್ಕಿಲ್ಲ. ದೆನ್ ಸೆಲ್ಫ್ ಕಂಟ್ರೋಲ್, ಸ್ವಯಂ ನಿಯಂತ್ರಣ, ಇದನ್ನು ಹೆಚ್ಚಿಸೋದು ಕೂಡ ಉದ್ದೇಶ. ಸೊ ಕಮಿಟ್ಮೆಂಟ್, ಸೆಲ್ಫ್ ಡೈರೆಕ್ಷನ್ ಆ್ಯಂಡ್ ಸೆಲ್ಫ್ ಕಂಟ್ರೋಲ್. ಟು ಎನ್ಕರೇಜ್ ದ ಕೀ ಪೀಪಲ್ ಟು ಮೇಕ್ ರೈಟ್ ಡಿಸಿಷನ್ಸ್ ಥ್ರೂ ಕೊಲಾಬರೇಟಿವ್ ಎಫೆಕ್ಟ್. ಕೀ ಪೀಪಲ್, ದ ಇಂಪಾರ್ಟೆಂಟ್ ಪೀಪಲ್ ಇನ್ ದ ಆರ್ಗನೈಸೇಷನ್, ಟಾಪ್ ಮೋಸ್ಟ್ ಮ್ಯಾನೇಜ್ಮೆಂಟ್ ಪೀಪಲ್, ಓಕೆ, ಅವರು ಸರಿಯಾದ ನಿರ್ಧಾರವನ್ನು ತಗೋಬೇಕು ಥ್ರೂ ಕೊಲಾಬರೇಟಿವ್ ಎಫರ್ಟ್. ಕೊಲಾಬರೇಟಿವ್ ಎಫರ್ಟ್ ಅಂದರೆ ಏನು? ಸಹಯೋಗದ ಮೂಲಕ ಎಲ್ಲರೂ ಒಟ್ಟಿಗೆ ಸೇರಿ ಒಂದು ಒಳ್ಳೆಯ ಡಿಸಿಷನನ್ನು ತಗೋಬೇಕು, ಅದನ್ನು ಎನ್ಕರೇಜ್ ಮಾಡುತ್ತೆ. ಟು ಇನ್ವಾಲ್ವ್ ದ ಮೆಂಬರ್ಸ್ ಇನ್ ದ ಪ್ರೋಸೆಸ್ ಆಫ್ ಅನಾಲಿಸಿಸ್ ಆ್ಯಂಡ್ ಇಂಪ್ಲಿಮೆಂಟೇಷನ್. ಪ್ರೋಸೆಸ್ ಆಫ್ ಅನಾಲಿಸಿಸ್ ಅಂದರೆ ವಿಶ್ಲೇಷಣೆ ಮಾಡುವಂಥದ್ದು ಮತ್ತು ಅನುಷ್ಠಾನ ಪ್ರಕ್ರಿಯೆಯಲ್ಲಿ ಸದಸ್ಯರನ್ನು ಒಳಗೊಳ್ಳುವಂಥದ್ದು. ಓಕೆ, ಸೊ ದಿಸ್ ಈಸ್ ಅ ಆಬ್ಜೆಕ್ಟಿವ್, ಇದನ್ನು ಒಳಗೊಳ್ಳಬೇಕು ಅಂತ ಹೇಳುವ ಉದ್ದೇಶ ಇದೆ ಆರ್ಗನೈಸೇಷನ್ ಡೆವಲಪ್ಮೆಂಟ್ಗೆ. ಟು ಎನ್ಕರೇಜ್ ಕನ್ಫ್ರಂಟೇಷನ್ ರಿಗಾರ್ಡಿಂಗ್ ದ ಆರ್ಗನೈಸೇಷನ್ ಪ್ರಾಬ್ಲಮ್ಸ್ ವಿತ್ ಅ ವ್ಯೂ ಟು ಅರೈವಿಂಗ್ ಅಟ್ ಇಫೆಕ್ಟಿವ್ ಡಿಸಿಷನ್ಸ್. ಈಗ ಏನು ಹೇಳ್ತೇವೆ ನಾವು? ಸೊ ವಿ ಕ್ಯಾನ್ ಸೇ ದ್ಯಾಟ್ ಸಿಲಿ ಪರಿಣಾಮಕಾರಿ ನಿರ್ಧಾರಗಳಿಗೆ ಬರುವ ದೃಷ್ಟಿಯಿಂದ ಸಾಂಸ್ಥಿಕ ಸಮಸ್ಯೆಗಳ ಬಗ್ಗೆ ಮುಖಾಮುಖಿಯನ್ನು ಪ್ರೋತ್ಸಾಹಿಸೋದು. ಅಂದರೆ ನಮಗೆ ಕರೆಕ್ಟ್ ಡಿಸಿಷನ್ ತಗೋಬೇಕು, ಅದಕ್ಕೋಸ್ಕರ ಪ್ರಾಬ್ಲಮ್ಸ್ ಇದೆ, ನೀವು ಹೇಳಿ ನೀವು ಹೇಳಿ ಅಂತ ಹೇಳುವಂಥದ್ದು. ಒಬ್ಬರೊಂದು ಪ್ರಾಬ್ಲಮ್ ಹೇಳ್ತಾರೆ, ಅದಕ್ಕೆ ಇನ್ನೊಬ್ರು ಆ್ಯಡ್ ಮಾಡ್ತಾರೆ, ಸೊ ಕರೆಕ್ಟಾಗಿ ಗೊತ್ತಾಗುತ್ತೆ ನಮಗೆ ಸಮಸ್ಯೆ ಏನಿದೆ ಅಂತ. ಸೊ ಎನ್ಕರೇಜ್ ಕನ್ಫ್ರಂಟೇಷನ್, ಮುಖಾಮುಖಿಯನ್ನು ಪ್ರೋತ್ಸಾಹಿಸುವಂಥದ್ದು. ದೆನ್ ಟು ಎನ್ಹ್ಯಾನ್ಸ್ ಪರ್ಸನಲ್ ಎಂಥೂಸಿಯಾಸಮ್ ಆ್ಯಂಡ್ ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ಸ್. ವೈಯಕ್ತಿಕ ಉತ್ಸಾಹ ಮತ್ತು ತೃಪ್ತಿ ಮಟ್ಟವನ್ನು ಹೆಚ್ಚಿಸುವುದು ಇದರ ಉದ್ದೇಶ ಆರ್ಗನೈಸೇಷನ್ ಡೆವಲಪ್ಮೆಂಟ್ ಇದು. ಟು ಎನ್ಕರೇಜ್ ದ ಲೆವೆಲ್ ಆಫ್ ಟ್ರಸ್ಟ್ ಆ್ಯಂಡ್ ಸಪೋರ್ಟ್ ಅಮಂಗ್ ದ ಎಂಪ್ಲಾಯೀಸ್. ನೌಕರರಲ್ಲಿ ವಿಶ್ವಾಸ ಮತ್ತು ಬೆಂಬಲದ ಮಟ್ಟವನ್ನು ಉತ್ತೇಜಿಸುವಂಥದ್ದು. ಓಕೆ, ಟ್ರಸ್ಟ್, ನಂಬಿಕೆ, ಸಪೋರ್ಟ್, ಒಬ್ರಿಗೊಬ್ರು ಸಹಕಾರ ಕೊಡುವಂಥದ್ದು, ಇಂತಹ ಲೆವೆಲನ್ನು ಜಾಸ್ತಿ ಮಾಡಬೇಕು. ಇಂಥದ್ದನ್ನೆಲ್ಲ, ಇಂಥ ಪ್ರಾಕ್ಟೀಸಸ್ಸನ್ನೆಲ್ಲ ಜಾಸ್ತಿ ಮಾಡುವಂಥದ್ದು ಉದ್ದೇಶ. ಟು ಡೆವಲಪ್ ಸ್ಟ್ರಾಟಜಿಕ್ ಸೊಲ್ಯೂಷನ್ಸ್ ಟು ಪ್ರಾಬ್ಲಮ್ಸ್ ವಿತ್ ಹೈಯರ್ ಫ್ರೀಕ್ವೆನ್ಸಿ. ಅಂದರೆ ಯೋಜನೆ ಮತ್ತು ಕಾರ್ಯಗತಗೊಳಿಸುವಿಕೆಯಲ್ಲಿ ವೈಯಕ್ತಿಕ ಮತ್ತು ಗುಂಪು ಜವಾಬ್ದಾರಿಯ ಮಟ್ಟವನ್ನು ಹೆಚ್ಚಿಸೋದು. ಓಕೆ, ಸೊ ಡೆವಲಪ್ ಸ್ಟ್ರಾಟಜಿಕ್ ಸೊಲ್ಯೂಷನ್ಸ್ ಟು ಎನ್ಕ್ರೀಸ್ ದ ಲೆವೆಲ್ ಆಫ್ ಇಂಡಿವಿಜುವಲ್ ಆ್ಯಂಡ್ ಗ್ರೂಪ್ ರೆಸ್ಪಾನ್ಸಿಬಿಲಿಟಿ. ದ ಸೇಮ್ ಥಿಂಗ್, ಇನ್ಕ್ರೀಸ್ ದ ಲೆವೆಲ್ ಆಫ್ ಇಂಡಿವಿಜುವಲ್ ಆ್ಯಂಡ್ ಗ್ರೂಪ್ ರೆಸ್ಪಾನ್ಸಿಬಿಲಿಟಿ ಇನ್ ಪ್ಲಾನಿಂಗ್ ಆ್ಯಂಡ್ ಎಕ್ಸಿಕ್ಯೂಷನ್. ಇದೇ ನನಗೆ ಹೇಳಿದೆ, ಕಾರ್ಯಗತಗೊಳಿಸೋದ್ರಲ್ಲಿ ವೈಯಕ್ತಿಕ ಮತ್ತು ಗುಂಪು ಜವಾಬ್ದಾರಿಯನ್ನು ಹೆಚ್ಚಿಸುವಂಥದ್ದು. ಓಕೆ, ಹಿಯರ್ ಟು ಡೆವಲಪ್ ದ ಸ್ಟ್ರಾಟಜಿಕ್ ಸೊಲ್ಯೂಷನ್ಸ್ ಟು ದ ಪ್ರಾಬ್ಲಮ್ಸ್ ವಿತ್ ಹೈಯರ್ ಫ್ರೀಕ್ವೆನ್ಸಿ. ಅಂದರೆ ಹೆಚ್ಚಿನ ಆವರ್ತನ ಸಮಸ್ಯೆಗಳಿಗೆ, ಹೈಯರ್ ಫ್ರೀಕ್ವೆನ್ಸಿ, ಜಾಸ್ತಿಯಾಗಿ ತುಂಬ ಸಲ ಉದ್ಭವಿಸ್ತದಲ್ಲ ಅಂಥ ಸಮಸ್ಯೆಗಳಿಗೆ ಸ್ಟ್ರಾಟಜಿಕ್ ಸೊಲ್ಯೂಷನ್ ಕೊಡುವಂಥದ್ದು.
ಕಾರ್ಯತಂತ್ರಗಳನ್ನು ಅಭಿವೃದ್ಧಿಪಡಿಸುವಂಥದ್ದನ್ನು ಇದು ಒಳಗೊಳ್ತದೆ. ಇಸ್ ಇಟ್ ಕ್ಲಿಯರ್? ದ ಫಸ್ಟ್ ಒನ್ ಹಿಯರ್, ಟು ಎನ್ಹ್ಯಾನ್ಸ್ ಪರ್ಸನಲ್ ಎಂಥೂಸಿಯಾಸಮ್, ಅಂದರೆ ಅವರಿಗೆ ಉತ್ಸಾಹ ಬರಬೇಕು, ಅದನ್ನು ಜಾಸ್ತಿ ಮಾಡಬೇಕು, ಉತ್ಸಾಹ ಜಾಸ್ತಿ ಮಾಡಬೇಕು. ಟ್ರಸ್ಟ್ ಮತ್ತು ಸಪೋರ್ಟ್, ನಂಬಿಕೆ ಮತ್ತು ಸಹಕಾರವನ್ನು ಜಾಸ್ತಿ ಮಾಡಬೇಕು. ಸೊಲ್ಯೂಷನ್ ಕೊಡಬೇಕು, ಮತ್ತೆ ಮತ್ತೆ ಬರುವ ಸಮಸ್ಯೆಗಳಿಗೆ ಸೊಲ್ಯೂಷನ್ ಕೊಡುವಂಥದ್ದು. ಮತ್ತು ನಾವು ಏನು ಪ್ಲಾನ್ ಯೋಜನೆಗಳನ್ನು ಮಾಡ್ತೇವೆ ಮತ್ತು ಅದನ್ನು ಏನು ಕಾರ್ಯಗತ ಮಾಡ್ತೇವೆ, ಅದರಲ್ಲಿ ವೈಯಕ್ತಿಕವಾಗಿ ಮತ್ತು ಗುಂಪಾಗಿ ಅವರ ಜವಾಬ್ದಾರಿ ಇದೆ ಅಂತ ಅವರಿಗೆ ತೋರಿಸಿಕೊಳ್ಳುವಂಥದ್ದು ಮತ್ತು ಆ ಜವಾಬ್ದಾರಿಯನ್ನು ಹೆಚ್ಚಿಸುವಂಥದ್ದು. ಸೊ ದೀಸ್ ಆರ್ ದ ಆಬ್ಜೆಕ್ಟಿವ್ಸ್. ಬೆನಿಫಿಟ್ಸ್ ಆಫ್ ಆರ್ಗನೈಸೇಷನಲ್ ಡೆವಲಪ್ಮೆಂಟ್, ಏನೆಲ್ಲ ಉಪಯೋಗ ಇದೆ? ಆರ್ಗನೈಸೇಷನ್ ಡೆವಲಪ್ಮೆಂಟ್ ಪ್ರೊವೈಡ್ಸ್ ಅಪಾರ್ಚುನಿಟೀಸ್ ಫಾರ್ ಪೀಪಲ್ ಟು ಫಂಕ್ಷನ್ ಆಸ್ ಹ್ಯೂಮನ್ ಬೀಯಿಂಗ್ಸ್ ರಾದರ್ ದ್ಯಾನ್ ಮಿಯರ್ ಪ್ರೊಡಕ್ಷನ್ ರಿಸೋರ್ಸಸ್. ಇಲ್ಲಿ ಅವರು ಪ್ರೊಡಕ್ಷನ್ ಮಾಡುವಂತಹ ಮೆಷಿನ್ ಥರ ನಾವು ಅವರನ್ನು ಟ್ರೀಟ್ ಮಾಡೋದಿಲ್ಲ, ರೈಟ್? ವಿ ಆರ್ ಗಿವಿಂಗ್ ದೆಮ್ ಸ್ಟೇಟಸ್ ಆಫ್ ಹ್ಯೂಮನ್ ಬೀಯಿಂಗ್ಸ್, ಅವರನ್ನು ಮನುಷ್ಯರು ಅಂತ ಹೇಳಿ ಟ್ರೀಟ್ ಮಾಡ್ತೇವೆ ನಾವು. ಮಾನವರಾಗಿ ಅವರಿಗೆ ಕಾರ್ಯನಿರ್ವಹಿಸಲು ಅವಕಾಶವನ್ನು ಒದಗಿಸ್ತದೆ, ಉತ್ಪಾದನಾ ಸಂಪನ್ಮೂಲಗಳಾಗಿ ಅವರನ್ನು ಕಾಣೋದಿಲ್ಲ. ದೆನ್ ಇಟ್ ಗಿವ್ಸ್ ಎಂಪ್ಲಾಯೀಸ್ ಅಪಾರ್ಚುನಿಟೀಸ್ ಟು ಡೆವಲಪ್ ದೇ ಅವರ್ ಫುಲ್ ಪೊಟೆನ್ಷಿಯಲ್. ಅವರಿಗೆ ತಮ್ಮ ಪೂರ್ಣವಾದ ಸಾಮರ್ಥ್ಯವನ್ನು ಅಭಿವೃದ್ಧಿಗೊಳಿಸ್ಲಿಕ್ಕೆ ಅವಕಾಶವನ್ನು ನೀಡ್ತದೆ ಓಡಿ. ಓಕೆ, ಅವರಿಗೆ ಏನು ಸಾಮರ್ಥ್ಯ ಇದೆ ಅದನ್ನೆಲ್ಲ ಅವರು ಯುಟಿಲೈಸ್ ಮಾಡಲಿಕ್ಕೆ ಅವಕಾಶ ಕೊಡ್ತದೆ. ಇಟ್ ಮೇಕ್ಸ್ ದ ಆರ್ಗನೈಸೇಷನ್ ಮೋರ್ ಇಫೆಕ್ಟಿವ್ ಇನ್ ಮೀಟಿಂಗ್ ಇಟ್ಸ್ ಗೋಲ್ಸ್. ಸೊ ತನ್ನ ಎಲ್ಲ ಗುರಿಗಳನ್ನು ಪೂರೈಸುವಲ್ಲಿ ಸಂಸ್ಥೆಯನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಮಾಡ್ತದೆ. ಖಂಡಿತವಾಗಿ ಸಂಸ್ಥೆ ಅದರ ಗುರಿಯನ್ನು ಮುಟ್ಟಬಹುದು. ಕ್ರಿಯೇಟ್ಸ್ ಅನ್ ಎನ್ವೈರನ್ಮೆಂಟ್ ಇನ್ ವಿಚ್ ಎಕ್ಸೈಟಿಂಗ್ ಆ್ಯಂಡ್ ಚಾಲೆಂಜಿಂಗ್ ವರ್ಕ್ ಕ್ಯಾನ್ ಬಿ ಫೌಂಡ್, ಅಂದರೆ ಆಕರ್ಷಕವಾದಂತಹ ಮತ್ತು ಸವಾಲಿನ ಕೆಲಸಗಳನ್ನು ಕಂಡುಕೊಳ್ಳುವಂತಹ ವಾತಾವರಣವನ್ನು ಸೃಷ್ಟಿಸ್ತದೆ. ಓಕೆ, ವೆನ್ ಆರ್ಗನೈಸೇಷನ್ ಡೆವಲಪ್ಮೆಂಟ್ ಇಂಟರ್ವೆನ್ಷನ್ಸ್ ಟೇಕ್ಸ್ ಪ್ಲೇಸ್, ಪೀಪಲ್ ಫೀಲ್ ವೆರಿ ಎಕ್ಸೈಟೆಡ್. ಓಕೆ, ನಾವು ಇದು ಮಾಡಬೇಕು, ಇಂಥ ಚಾಲೆಂಜಸ್ ತಗೋಬೇಕು ಅಂತ. ಸೊ ಅಂಥ ಎನ್ವೈರನ್ಮೆಂಟನ್ನು ಕೂಡ ಕ್ರಿಯೇಟ್ ಮಾಡ್ತದೆ. ಗಿವ್ಸ್ ಪೀಪಲ್ ಇನ್ ಆರ್ಗನೈಸೇಷನ್ಸ್ ದ ಚಾನ್ಸ್ ಟು ಇನ್ಫ್ಲೂಯೆನ್ಸ್ ಹೌ ದೇ ರಿಲೇಟ್ ಟು ವರ್ಕ್ ದ ಆರ್ಗನೈಸೇಷನ್ ಆ್ಯಂಡ್ ವರ್ಕ್ ಎನ್ವೈರನ್ಮೆಂಟ್, ಅಂದರೆ ಸಂಘಟನೆಯಲ್ಲಿರುವ ಸಂಸ್ಥೆಯಲ್ಲಿರುವ ಜನರಿಗೆ ಅವರ ಕೆಲಸ, ಸಂಸ್ಥೆ ಮತ್ತು ಕೆಲಸದ ವಾತಾವರಣದೊಂದಿಗೆ ಹೇಗೆ ಸಂಬಂಧ ಹೊಂದಿದ್ದಾರೆ ಅಂತ ಹೇಳುವ ಒಂದು ಐಡಿಯಾ ಕೊಡ್ತದೆ ಅದು. ಓಕೆ, ಇಟ್ ಗಿವ್ಸ್ ಪೀಪಲ್ ದ ಚಾನ್ಸ್ ಟು ಇನ್ಫ್ಲೂಯೆನ್ಸ್. ಓಕೆ, ಹೇಗೆ ಪ್ರಭಾವ ಬೀರ್ಬೋದು ಅವ್ರ ಕೆಲಸದ ಮೇಲೆ, ಅವರು ಹೇಗೆ ಮಾಡ್ಬೋದು ಆರ್ಗನೈಸೇಷನ್ ಮೇಲೆ, ವರ್ಕ್ ಎನ್ವೈರನ್ಮೆಂಟ್ ಮೇಲೆ ಅವರ ಇಂಪ್ಯಾಕ್ಟ್ ಏನಿದೆ ಅಂತ ಹೇಳೋದನ್ನು ಗೊತ್ತು ಮಾಡ್ತದೆ. ಇಟ್ ಟ್ರೀಟ್ಸ್ ಈಚ್ ಹ್ಯೂಮನ್ ಬೀಯಿಂಗ್ ಆಸ್ ಅ ಪರ್ಸನ್ ವಿತ್ ಅ ಕಾಂಪ್ಲೆಕ್ಸ್ ಸೆಟ್ ಆಫ್ ನೀಡ್ಸ್, ಆಲ್ ಆಫ್ ವಿಚ್ ಆರ್ ಇಂಪಾರ್ಟೆಂಟ್ ಇನ್ ಹಿಸ್ ಲೈಫ್ ಆ್ಯಂಡ್ ವರ್ಕ್. ಅಂದರೆ ಪ್ರತಿಯೊಬ್ಬ ಮನುಷ್ಯನನ್ನು ಸಂಕೀರ್ಣವಾದ ಅಗತ್ಯಗಳನ್ನು ಹೊಂದಿರುವ ವ್ಯಕ್ತಿಯಂತೆ ಪರಿಗಣಿಸ್ತದೆ. ಅಂದರೆ ಅವನು ತುಂಬ ಸಿಂಪಲ್ ಅಲ್ಲ, ಅವನಿಗೆ ತುಂಬ ಬೇರೆ ಬೇರೆಯಾದಂತಹ ಅಗತ್ಯಗಳಿದೆ, ಅದನ್ನು ಅರ್ಥ ಮಾಡ್ಕೊಳ್ತದೆ ಓಡಿ, ರೈಟ್? ಅವನ ಕೆಲಸ ಮತ್ತು ಜೀವನದಲ್ಲಿ ಮುಖ್ಯವಾದದ್ದು ಯಾವುದು ಅಂತ ಹೇಳೋದನ್ನು ಕೂಡ ಅರ್ಥ ಮಾಡ್ಕೊಳ್ತದೆ. ಸೊ ಯಾವಾಗ ಎಂಪ್ಲಾಯೀಸನ್ನು ಆರ್ಗನೈಸೇಷನ್ ಅರ್ಥ ಮಾಡ್ಕೊಳ್ತದೆ, ಖಂಡಿತವಾಗಿ ಕೂಡ ಅಲ್ಲಿ ಕೋಆರ್ಡಿನೇಷನ್ ಇರ್ತದೆ ಮತ್ತು ತುಂಬ ಚೆನ್ನಾಗಿ ಕೆಲಸ ಕೂಡ ಮಾಡಬಹುದು. ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್. ಡ್ಯಾಶ್ ಈಸ್ ಎನ್ ಎಜುಕೇಷನ್ ಸ್ಟ್ರಾಟಜಿ ವಿಚ್ ಫೋಕಸಸ್ ಆನ್ ದ ಹೋಲ್ ಕಲ್ಚರ್ ಆಫ್ ದ ಆರ್ಗನೈಸೇಷನ್ ಇನ್ ಆರ್ಡರ್ ಟು ಬ್ರಿಂಗ್ ಅಬೌಟ್ ಪ್ಲ್ಯಾನ್ಡ್ ಚೇಂಜ್. ಮ್ಯಾನೇಜ್ಮೆಂಟ್ ಡೆವಲಪ್ಮೆಂಟ್, ಆರ್ಗನೈಸೇಷನ್ ಡೆವಲಪ್ಮೆಂಟ್, ಚೇಂಜ್ ಮ್ಯಾನೇಜ್ಮೆಂಟ್, ಕಾನ್ಫ್ಲಿಕ್ಟ್ ರೆಸೊಲ್ಯೂಷನ್ ಮೆಕ್ಯಾನಿಸಮ್. ವಿಚ್ ಈಸ್ ಎಜುಕೇಷನ್ ಸ್ಟ್ರಾಟಜಿ, ಆರ್ಗನೈಸೇಷನ್ ಡೆವಲಪ್ಮೆಂಟ್. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಅ ಫೀಚರ್ ಆಫ್ ಆರ್ಗನೈಸೇಷನ್ ಡೆವಲಪ್ಮೆಂಟ್? ಇಟ್ ಈಸ್ ಅ ಶಾರ್ಟ್ ಟರ್ಮ್ ಸ್ಟ್ರಾಟಜಿ, ಇಟ್ ಯೂಸಸ್ ಚೇಂಜ್ ಏಜೆಂಟ್ಸ್ ಟು ಕೋಆರ್ಡಿನೇಟ್ ದ ಚೇಂಜ್ ವಿದ್ ಇನ್ ಅ ಗ್ರೂಪ್, ಇಟ್ ಈಸ್ ಕನ್ಸರ್ನ್ ವಿತ್ ಪ್ರಾಬ್ಲಮ್ ಸಾಲ್ವಿಂಗ್ ಅಪ್ರೋಚ್, ಇಟ್ ಎಂಫಸೈಸಸ್ ಲರ್ನಿಂಗ್ ಬೈ ಎಕ್ಸ್ಪೀರಿಯನ್ಸ್. ಸೊ ಇಟ್ ಈಸ್ ಅ ಶಾರ್ಟ್ ಟರ್ಮ್ ಸ್ಟ್ರಾಟಜಿ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಟ್ರೂ? ಓಡಿ ಯುಟಿಲೈಸಸ್ ಗ್ರೂಪ್ ಪ್ರೊಸೆಸಸ್, ಓಡಿ ಪ್ರೊವೈಡ್ಸ್ ಫೀಡ್ಬ್ಯಾಕ್ ಡೇಟಾ ಆ್ಯಂಡ್ ಇನ್ಫಾರ್ಮೇಶನ್ ಟು ದ ಪಾರ್ಟಿಸಿಪೆಂಟ್ಸ್, ಓಡಿ ಈಸ್ ಬೇಸ್ಡ್ ಆನ್ ರಿಸರ್ಚ್, ಓಡಿ ಕಾನ್ಸಂಟ್ರೇಟ್ಸ್ ಓನ್ಲಿ ಆನ್ ಲೋವರ್ ಲೆವೆಲ್ ಮ್ಯಾನೇಜ್ಮೆಂಟ್. ವಿಚ್ ಈಸ್ ನಾಟ್ ಟ್ರೂ? ಓಡಿ ಕಾನ್ಸಂಟ್ರೇಟ್ಸ್ ಓನ್ಲಿ ಆನ್ ಲೋವರ್ ಲೆವೆಲ್ ಮ್ಯಾನೇಜ್ಮೆಂಟ್. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಆನ್ ಆಬ್ಜೆಕ್ಟಿವ್ ಆಫ್ ಆರ್ಗನೈಸೇಷನ್ ಡೆವಲಪ್ಮೆಂಟ್? ಟು ಡೆವಲಪ್ ಸ್ಟ್ರಾಟಜಿಕ್ ಸೊಲ್ಯೂಷನ್ಸ್ ಟು ದ ಪ್ರಾಬ್ಲಮ್ಸ್ ವಿತ್ ಹೈಯರ್ ಫ್ರೀಕ್ವೆನ್ಸಿ, ಟು ಇನ್ಕ್ರೀಸ್ ದ ಲೆವೆಲ್ ಆಫ್ ಇಂಡಿವಿಜುವಲ್ ಆ್ಯಂಡ್ ಗ್ರೂಪ್ ರೆಸ್ಪಾನ್ಸಿಬಿಲಿಟಿ ಇನ್ ಪ್ಲಾನಿಂಗ್ ಆ್ಯಂಡ್ ಎಕ್ಸಿಕ್ಯೂಷನ್, ಟು ಇನ್ಕ್ರೀಸ್ ದ ಸ್ಯಾಲ್ರಿ ಆ್ಯಂಡ್ ಮಾನಿಟರಿ ಬೆನಿಫಿಟ್ಸ್, ಟು ಇನ್ವಾಲ್ವ್ ಮೆಂಬರ್ಸ್ ಇನ್ ದ ಪ್ರೊಸೆಸ್ ಆಫ್ ಅನಾಲಿಸಿಸ್ ಆ್ಯಂಡ್ ಇಂಪ್ಲಿಮೆಂಟೇಷನ್. ವಿಚ್ ಈಸ್ ನಾಟ್ ಆನ್ ಆಬ್ಜೆಕ್ಟಿವ್? ಟು ಇನ್ಕ್ರೀಸ್ ಸ್ಯಾಲ್ರಿ ಆ್ಯಂಡ್ ಮಾನಿಟರಿ ಬೆನಿಫಿಟ್ಸ್. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಆ್ಯನ್ ಅಡ್ವಾಂಟೇಜ್ ಆಫ್ ಆರ್ಗನೈಸೇಷನ್ ಡೆವಲಪ್ಮೆಂಟ್? ಇಟ್ ಪ್ರೊವೈಡ್ಸ್ ಬೆಟರ್ ರಿಕ್ರೂಟ್ಮೆಂಟ್, ಇಟ್ ಗಿವ್ಸ್ ದ ಎಂಪ್ಲಾಯೀಸ್ ಅಪಾರ್ಚುನಿಟೀಸ್ ಟು ಡೆವಲಪ್ ದೇ ಫುಲ್ ಪೊಟೆನ್ಷಿಯಲ್, ಇಟ್ ಮೇಕ್ಸ್ ದ ಆರ್ಗನೈಸೇಷನ್ ಮೋರ್ ಇಫೆಕ್ಟಿವ್ ಇನ್ ಮೀಟಿಂಗ್ ಇಟ್ಸ್ ಗೋಲ್ಸ್,
It provides opportunities for people to function as human beings. Not an advantage, it provides better recruitment. So these are the references. Thank you.